नमस्कार। बिजी लोकदल्ली जनरिगे टाइम सिगोदे कष्ट, अंतद्रोळगे टेलर हत्र होगि होल्स्कोळ्ळोदु इदेल्ल अवरिगे असाध्य। ईगिन मारुकट्टेयल्लि रेडिमेड दे साम्राज्य। रेडिमेड अंद्रे एल्ला तरद सैज़लु दोरकुत्तदे, हागू इदन्नु हलवारु ब्रांड्गळल्लि इदु सिगुत्तदे। ईग नानु निमगे तोर्सिकोडोदु यावुदंद्रे पार्टीवेर रेडिमेड। नीवु सभे समारंभगळिगे मद्वेगळिगे होगबेकाद्रे नीवु विशिष्टवाद तोडुगेयन्नु नीवु तोडबेकागुत्ते। सो आ संदर्भदल्लि नीवु पार्टीवेर रेडिमेडगे हुडकोंडु होग्तीरा। ईग नानु निमगे सिल्क फैब्रिक माडुवंतह रेडिमेड अन्नु निमगे तोर्सिकोडुत्तेने। सिल्क अंद्रे एनु? सिल्क ओंदु हुळुविनिंद आगुत्तदे, अदु तले हूद्लिगे होल्सबहुदु। ಮತ್ತೆ ಇದನ್ನ ನೀವು ಹಲವಾರು ತರದಲ್ಲಿ ಸಿಲ್ಕ್ ಬೇಸ್ ಅನ್ನು ಕನ್ವರ್ಟ್ ಮಾಡ್ತಾರೆ, ಲೈಕ್ ಶಿಫಾನ್, ಚೈನಾ ಸಿಲ್ಕ್, ದೂಪಿಯಾನ್, ಟಸ್ಸರ್, ಬನಾರಸ್ ಸಿಲ್ಕ್, ಚಂದೇರಿ, ಹಾಗೆ ಕ್ರೇಪ್ ಇತ್ಯಾದಿ। ಈಗ ತೋರಿಸುವ ಮೆಟೀರಿಯಲ್ ಸಿಲ್ಕ್ ಬೇಸ್ ಮೆಟೀರಿಯಲ್, ಇದಕ್ಕೆ ಬನಾರಸ್ ಸಿಲ್ಕ್ ಅಂತಾರೆ। ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಈ ನೆಕ್ ಬಾರ್ಡರ್ ಗೆ ಮುತ್ತಿನ ಜೋಡಿಸ್ಬಿಟ್ಟು ಲೇಸ್ ಅನ್ನು ಹಾಕಿ ಜೊತೆಗೆ ಬಾರ್ಡರ್ ಜರಿ ವರ್ಕ್ ಬಾರ್ಡರ್ ಅನ್ನು ಕೊಟ್ಟು ಇದು ತುಂಬಾ ಒಂದು ಸಭೆ ಸಮಾರಂಭಗಳಿಗೆ ಎದ್ದು ಕಾಣಿಸುವ ಹಾಗೆ ಮಾಡಿದ್ದಾರೆ। ನೋಡಿ ಇದು ಎಲ್ಲಾ ಸಭೆ ಸಮಾರಂಭಗಳಿಗೂ ಹಾಕೋಬಹುದು, ಇದಕ್ಕೆ ಯಾವ ಏಜ್ ಗ್ರೂಪ್ಗೂ ಇದು ಫಿಟ್ ಆಗುತ್ತೆ। ಆ ತರದ್ದು ಕಲರ್ ಕಾಂಬಿನೇಷನ್ ನೋಡಿ, ಇದು ಲೈಟ್ ಅಂಡ್ ಡಾರ್ಕ್ ಕಾಂಬಿನೇಷನ್, ಈ ತರದನ್ನ ನೀವು ಆರಿಸ್ಕೊಬೇಕು। ನೋಡಿ ಕೆಳಗಡೆ ಬಾರ್ಡರ್ ಜರಿ ವರ್ಕ್ ಬಾರ್ಡರ್ ಕೊಟ್ಟಿದ್ದಾರೆ, ಇದು ಇಲ್ಲಿ ಕೆಳಗಡೆ ಮೂರು ಮಲ್ಟಿ ಕಲರ್ ಪಟ್ಟಿಯನ್ನು ಜೋಡಿಸಿದ್ದಾರೆ। ಈ ನೆಕ್ ಗೆ ನೋಡಿ ಅಲ್ಲಲ್ಲಿ ಮುತ್ತುಗಳನ್ನಿಟ್ಟು ಜರಿಗಳನ್ನಿಟ್ಟು ಸುಂದರವಾಗಿ ಕಾಣುವ ಹಾಗೆ ಮಾಡಿದ್ದಾರೆ। ಇದು ಯಾವ ಏಜ್ ಗ್ರೂಪ್ ಬೇಕರೂ ಹಾಕೋಬಹುದು। ಇಲ್ಲಿಯ ತನಕ ಅನಾರ್ಕಲಿ ಸ್ಟೈಲ್ ಮಾರುಕಟ್ಟೆಯಲ್ಲಿ ಲಭ್ಯವಾಗಿತ್ತು, ಈಗ ನಡೀತಾ ಇರೋದು ಸ್ಟ್ರೈಟ್ ಕಟ್। ಸ್ಟ್ರೈಟ್ ಕಟ್ ಅಂದ್ರೆ ಇದು ಹೈಟ್ ಇರೋರು ಹಾಕೋಬಹುದು, ವಯಸ್ಸಾದವರು ಹಾಕೋಬಹುದು, ಯಾರು ಬೇಕಾದ್ರೂ ಹಾಕೋಬಹುದು। ಈಗ ನಾನು ನಿಮಗೆ ತೋರಿಸುವುದು ಬನಾರಸ್ ಸಿಲ್ಕ್ ಇಂದ ಮಾಡಿರುವಂತಹ ರೆಡಿಮೇಡ್। ನೋಡಿ ಇದಕ್ಕೆ ಮಿರರ್ ವರ್ಕ್ ಟೇಪ್ ಅನ್ನು ಹಾಕಿದ್ದಾರೆ, ಜೊತೆಗೆ ಕೆಳಗಡೆನೂ ಅದನ್ನು ಅಳವಡಿಸಿದ್ದಾರೆ, ಇದು ಸುಂದರ ಕಾಣಿಸುವ ಹಾಗೆ। ಇದು ಅತಿ ಎತ್ತರದವರು ಹಾಕುವ ಹಾಗೆ ಅವರು ಅಳವಡಿಸಿದ್ದಾರೆ, ಪಟಿಯಾಲ ಕೊಟ್ಟಿದ್ದಾರೆ। ಈ ಪಟಿಯಾಲಕ್ಕೂ ಸುಂದರವಾಗಿ ಮಿಷನ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ, ಕೆಳಗಡೆ ಅವರು ಸುಂದರವಾಗಿ ಮಿರರ್ ಟೇಪ್ ಅನ್ನು ಅಳವಡಿಸಿದ್ದಾರೆ, ಹಾಗೆ ನೆಕ್ ಗೆ ಮತ್ತೆ ಬಟನ್ ಪಟ್ಟಿಗೂ ಸಹ ಈ ಟೇಪ್ ಅನ್ನು ಅಳವಡಿಸಿದ್ದಾರೆ। ಇದು ಪಟಿಯಾಲ ಕೊಟ್ಟಿದ್ದಾರೆ ಈ ಇದಕ್ಕೆ, ಇದು ಎತ್ತರದವರಿಗೆ ತುಂಬಾ ಚೆನ್ನಾಗಿರುತ್ತೆ, ಜೊತೆಗೆ ಕೆಳಗಡೆ ವರ್ಕು ಮಾಡಿದ್ದಾರೆ, ಇದು ಸುಂದರವಾಗಿ ಕಾಣ್ತಾರೆ ಎತ್ತರದವ್ರು ಹಾಕೊಂಡ್ರೆ। ಇದನ್ನು ಎಲ್ಲಾ ಪ್ರಾಯದವರು ಹಾಕೊಳ್ಬಹುದು। ಈಗ ನಾನು ನಿಮಗೆ ಇನ್ನೊಂದು ಮಾದರಿಯಲ್ಲಿ ಹೊಲಿದಿದ್ದನ್ನು ತೋರಿಸ್ತೇನೆ। ನೋಡಿ ಇದು ಸಿಲ್ಕು ಮತ್ತೆ ಕಾಟನ್ ಮಿಶ್ರಣ, ಇದು ಇದಕ್ಕೆ ಟೇಪ್ ಅನ್ನು ಲೇಸ್ ಅನ್ನು ಹಾಕಿದ್ದಾರೆ, ಜೊತೆಗೆ ಬ್ರೊಕೇಡ್ ಅನ್ನು ಕೊಟ್ಟಿದ್ದಾರೆ। ಇದು ಕಾಟನ್ ಮತ್ತೆ ಸಿಲ್ಕ್ ಇಂದ ವಿನ್ಯಾಸ ಮಾಡಿದ್ದಾರೆ, ಇದಕ್ಕೆ ಟೇಪ್ ಅನ್ನು ಅಳವಡಿಸಿದ್ದಾರೆ, ಜೊತೆಗೆ ಬ್ರೊಕೇಡ್ ಅನ್ನು ಕೊಟ್ಟಿದ್ದಾರೆ। ಈ ಟೇಪ್ ನಲ್ಲಿ ಹಲವಾರು ಮುತ್ತುಗಳನ್ನು ಜೋಡಿಸಿ ಕಲರ್ಫುಲ್ ಆಗಿ ಮಾಡಿದ್ದಾರೆ, ಅದೇ ತರ ಟೇಪ್ ಅನ್ನು ಕೆಳಗಡೆನೂ ಅಳವಡಿಸಿದ್ದಾರೆ, ಇದಕ್ಕೆ ಸೂಪರ್ ನಟ್ ಅನ್ನು ಕೊಟ್ಟಿದ್ದಾರೆ, ಕೆಳಗಡೆ ಜಿಗ್ಜಾಕ್ ಜರಿ ವರ್ಕ್ ಹಾಗೂ ಬನಾರಸ್ ಹಾಕಿ ಈ ಡ್ರೆಸ್ ಔಟ್ಲುಕ್ ಅನ್ನು ಅಷ್ಟು ಚೆನ್ನಾಗಿ ಮಾಡುವಂತೆ ಮಾಡಿದ್ದಾರೆ। ಫ್ರಂಟ್ ಯೂನೆಕ್ ಕೊಟ್ಟು ಅದಕ್ಕೆ ಜರಿ ವರ್ಕ್ ಕೊಟ್ಟಿದ್ದಾರೆ, ಜೊತೆಗೆ ಲೇಸ್ ಹಾಕಿದ್ದಾರೆ, ಆ ಲೇಸ್ಗೆ ರೋಸ್ ಲೇಸ್ ಲೇಸಿಗೆ ಮುತ್ತನ್ನು ಪೋಣಿಸಿದ್ದಾರೆ, ಕೊನೆಯಲ್ಲಿ ಬ್ರೊಕೇಡ್ ಹಾಕಿ ಕೆಳಗಡೆನೂ ಸಹ ಅವರು ಅದೇ ತರ ಲೇಸ್ ಅನ್ನು ಕೊಟ್ಟಿದ್ದಾರೆ। ಇಲ್ಲಿ ಈ ಅಂಗಾರಕ ಕಟಿಂಗ್ ಇರೋದ್ರಿಂದ ಇದನ್ನ 20-25 ವರ್ಷದ ವಯಸ್ಸಿನವ್ರು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ। ಇದು ಲಾಂಗ್ ಟಾಪ್, ಇದು ಕಾಲ ಇಷ್ಟೇ ಕಾಣಿಸುತ್ತೆ, ಸ್ವಲ್ಪನೇ ಕಾಣಿಸುತ್ತೆ ಇದ್ರೊಳಗೆ, ಆದ್ರೆ ಇದು ಸಹ ಸ್ಟ್ರೈಟ್ ಕಟ್ಟೆ, ಜೊತೆಗೆ ಇದಕ್ಕೆ ಜರಿ ವರ್ಕ್ ಕೊಟ್ಟಿದ್ದಾರೆ, ಇದನ್ನ ಸಿಲ್ಕ್ ಅಲ್ಲೇ ಮಾಡಿದ್ದಾರೆ, ಮಲ್ಟಿ ಕಲರ್ ಕಲರ್ನ ಉಪಯೋಗಿಸಿದ್ದಾರೆ, ಕೆಳಗಡೆ ಜರಿ ವರ್ಕ್ ಇಂದ ಪಟ್ಟಿಯನ್ನು ಕೊಟ್ಟಿದ್ದಾರೆ, ಇದು ಗೋಲ್ಡ್ ಥ್ರೆಡ್ ಇಂದ ನೆಕ್ ಅನ್ನು ಅಲಂಕರಿಸಿದ್ದಾರೆ, ಹಾಗೆ ಗೋಲ್ಡನ್ ಕಲರ್ ಬಟನ್ನ ಅಳವಡಿಸಿದ್ದಾರೆ। ಇದು ರಾ ಸಿಲ್ಕ್ ಬೇಸ್ ಫ್ಯಾಬ್ರಿಕ್, ಇದು ಇದಕ್ಕೆ ಕಲರ್ಫುಲ್ ಆಗಿ
ಹಲವಾರು ಕಲರ್ನ ಜೋಡಿಸಿದ್ದಾರೆ ಬ್ರೈಟ್ ಮಲ್ಟಿ ಕಲರ್ ಆದ್ರಿಂದ ಇದನ್ನು 30 ವರ್ಷದ ಒಳಗಡೆ ಇರೋರು ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ ಜೊತೆಗೆ ಇದು ಅಡ್ಡಪಟ್ಟಿ ಇರೋದ್ರಿಂದ ಸಣ್ಣಗಿರೋರು ಇದನ್ನ ಉಪಯೋಗಿಸಿದ್ರೆ ಅವರು ದಪ್ಪ ಕಾಣುವಂಗೆ ಆಗುತ್ತೆ ಈಗ ನಾನು ತೋರಿಸುವ ಮಾದರಿ ಸೇಮ್ ಲಾಂಗ್ ಸ್ಟ್ರೈಟ್ ಕಟ್ಟೆ ಇದು ಲೈಟ್ ವೇಟ್ ಆದ್ರಿಂದ ಇದು ಬೇಸ್ ಮೆಟೀರಿಯಲ್ ಬಂದು ಚಂದೇರಿ ಜೊತೆಗೆ ಇದು ಫುಲ್ ಮಿಷನ್ ಎಂಬ್ರಾಯಡರಿ ಇಂದ ಮಾಡಿದ್ದಾರೆ ಪಾಟ್ ನೆಕ್ ಕೊಟ್ಟಿದ್ದಾರೆ ಇದಕ್ಕೆ ಇದು ಬೇಸ್ ಮೆಟೀರಿಯಲ್ ಬಂದು ಚಂದೇರಿ ಚಂದೇರಿ ಅಂದ್ರೆ ಇದು ಸಿಲ್ಕ್ ಬೇಸ್ ಜೊತೆಗೆ ಲೈಟ್ ವೇಟ್ ಆಗಿರುತ್ತೆ ಇಲ್ಲಿ ಫುಲ್ ಮಿಷನ್ ಎಂಬ್ರಾಯಡರಿ ಮಾಡಿದ್ದಾರೆ ಜೊತೆಗೆ ಸೈಡ್ ಅಲ್ಲೂ ಸಹ ಜರಿ ವರ್ಕ್ ಮತ್ತೆ ಕಲರ್ಫುಲ್ ಪಟ್ಟಿಯನ್ನು ಅಳವಡಿಸಿದ್ದಾರೆ ಬೋತ್ ದ ಸೈಡ್ಸ್ ಜೊತೆಗೆ ಬೆನರಸ್ ಪ್ಯಾಚ್ ಅನ್ನ ಕೆಳಗಡೆ ಬಾರ್ಡರ್ ಆಗಿ ಹಾಕಿದ್ದಾರೆ ಇದು ಬೇಸ್ ಮೆಟೀರಿಯಲ್ ಬಂದು ಚಂದೇರಿ ಅಂತಾರೆ ಚಂದೇರಿ ಅಂದ್ರೆ ಅದು ಲೈಟ್ ವೇಟ್ ಆಗಿರುತ್ತೆ ಸೊ ಲೈಟ್ ವೇಟ್ ಆದ್ರಿಂದ ಇದು ಸಮ್ಮರ್ ಅಲ್ಲಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ನಿಮಗೆ ನೆಕ್ಸ್ಟ್ ತೋರಿಸೋದು ದೂಪಿಯಾನ್ ಸಿಲ್ಕ್ ಇದು ಇದರ ಬೇಸ್ ಮೆಟೀರಿಯಲ್ ಬಂದು ದೂಪಿಯಾನ್ ಸ್ಲೀವ್ಸ್ ಬಂದು ಶಿಫಾನ್ ಟ್ರಾನ್ಸ್ಪರೆಂಟ್ ಸ್ಲೀವ್ಸ್ ಇದು ಇದಕ್ಕೆ ಫುಲ್ ಮಿಷನ್ ಎಂಬ್ರಾಯ್ಡರಿ ಮಾಡಿದ್ದಾರೆ ಕೆಳಗಡೆ ಪಟ್ಟಿ ಗೋಲ್ಡನ್ ಪಟ್ಟಿ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಇದು ಕೋಟ್ ಮಾದರಿಯಲ್ಲಿದೆ ಅದರ ಕೆಳಗಡೆ ತನಕನು ಶೋ ಬಟನ್ಸ್ ಅನ್ನು ಅಳವಡಿಸಿದ್ದಾರೆ ಕೆಳಪಟ್ಟಿಯಲ್ಲಿ ಮುತ್ತಿನಿಂದ ಜೋಡಿಸಿದ್ದಾರೆ ಹಾಗೆ ಮಿಷನ್ ಎಂಬ್ರಾಯ್ಡರಿ ಮಾಡಿ ಅಲ್ಲಲ್ಲಿ ಮಕ್ಮಲನ್ನು ಹಾಕಿದ್ದಾರೆ ಮದುವೆ ಮನೆಯಲ್ಲಿ ಈ ಥರ ಡ್ರೆಸ್ಸನ್ನು ಕಲರ್ಫುಲ್ ಡ್ರೆಸ್ಸನ್ನು ನೀವು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಕಲರ್ ವಿನ್ಯಾಸ ಎಷ್ಟು ಚೆನ್ನಾಗಿದೆ ಅಲ್ಲ ಜೊತೆಗೆ ಈ ನೆಕ್ ಲೈನ್ ಈ ಬಟನ್ಸು ಕೆಳಗಡೆ ಪಟ್ಟಿ ಟೋಟಲ್ ಡ್ರೆಸ್ಸು ಮದುವೆ ಮನೆಯಲ್ಲಿ ನೀವು ಎದ್ದು ಕಾಣ್ತೀರಾ ಪ್ರತಿಯೊಂದು ಮಹಿಳೆಗೂ ಆಸೆ ತಾನು ಎಲ್ರಿಗಿಂತ ಚೆನ್ನಾಗಿರಬೇಕು ತಾನು ಹಾಕೊಂಡಿರೋ ಬಟ್ಟೆ ಎಲ್ರಿಗಿಂತ ಡಿಫ್ರೆಂಟ್ ಆಗಿರಬೇಕು ಅಂತ ಆಸೆ ಸೊ ಬಟ್ಟೆ ಆರಿಸ್ಕೊಬೇಕಾದ್ರೆ ನಿಮಗೆ ಹಲವಾರು ಗೊಂದಲಗಳು ನಿಮಗೆ ನಿಮ್ಮ ಕಣ್ಮುಂದೆ ಬರುತ್ತದೆ ಯಾವ್ದು ನನಗೆ ಚೆನ್ನಾಗಿ ಕಾಣಿಸುತ್ತೆ ಯಾವ್ದು ಚೆನ್ನಾಗಿ ಕಾಣಿಸಲ್ಲ ನಿಮ್ಮ ವಾರ್ಡ್ರೋಬು ಬೇರೆ ಎಲ್ಲದಕ್ಕಿಂತ ಚೆನ್ನಾಗಿರಬೇಕು ಅಂತ ಈಗ ನಾನು ನಿಮಗೆ ತೋರಿಸಿದ ಹಲವಾರು ಬಣ್ಣಗಳಾಗಲಿ ವರ್ಕ್ ಆಗಲಿ ಇದನ್ನು ನೀವು ಆರಿಸ್ಬೇಕಾದ್ರೆ ಇದನ್ನು ನೀವು ಮನದಲ್ಲಿ ಇಟ್ಕೊಂಡು ಆರಿಸ್ಕೊಂಡ್ರೆ ನೀವು ಹಾಕ್ಕೊಳ್ಳೋದು ಬೇರೆ ಎಲ್ರಿಗಿಂತ ವಿಭಿನ್ನವಾಗಿರುತ್ತದೆ ಹಾಗೂ ನೀವು ಎಲ್ರಿಗಿಂತ ಚೆನ್ನಾಗಿ ಕಾಣಿಸ್ತೀರಾ ಇದೇ ನಮ್ಮ ಆಸೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ